ಸೊ ಯಾವ ಸಂದರ್ಭದಲ್ಲೂ ನಾವು ನೋಡಿರಂಗೆ ಧ್ರುವ ಅವರಲ್ಲಿ ಒಂದು ನೆಗೆಟಿವ್ ಥಾಟ್ ಅನ್ನೋದು ಬರಲ್ಲ. ಅಂದ್ರೆ ಮೀನ್ಸ್ ಯಾವುದೇ ಕ್ಷಣವನ್ನು ನಾನು ಪಾಸಿಟಿವ್ ಆಗಿ ನೋಡ್ತೀನಿ ನಾನು ಒಂದು ವ್ಯಕ್ತಿತ್ವ ಅದು. ಸೊ ಭಯ ಅನ್ನೋದು ಯಾವ್ದಾರು ಕಾಡುತ್ತಾ ಅಂತ ಅಂದ್ರೆ ಯಾವ್ದಾದ್ರು ವಿಷಯದಲ್ಲಿ ಭಯ ಅನ್ನೋದು ಈ ಅಟ್ಯಾಚ್ಮೆಂಟ್ಸ್ ಕಂಡ್ರೆ ಭಯ. ಅದಕ್ಕೆ ನಾನು ಯೂಶಲ್ ಆಗಿ ನಾನು ಯಾರೇ ಹಸವಸನು ಬೇಡ ಅಂತ. ಅಟ್ಯಾಚ್ ಆದ್ರೆ ಡಿಟ್ಯಾಚ್ ಆಗೋದೇ ಸ್ವಲ್ಪ ಕಷ್ಟ. ಅದಕ್ಕೆ ಅಟ್ಯಾಚ್ಮೆಂಟೇ ಭಯ ನನಗೆ. ಯಾರ ಹತ್ರ ಏನಾದ್ರೂ ಅಟ್ಯಾಚ್ ಆಗ್ತಾ ಇದ್ದೀನಿ ಅಥವಾ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ನಾನ್ ಸ್ಟಾಪ್ ಮಾಡ್ಕೊಂತೀನಿ, ನಿಲ್ಸಿದ್ರುವ ಸಾಕು ಅಂತ. ಅಟ್ಯಾಚ್ಮೆಂಟ್ ಆದ್ರೆ ತಾನೇ ಬೇಜಾರಾಗೋದು. ಇವಾಗ ಮತ್ತೆ ನಾಯಿಗಳು ಅಷ್ಟೇ, ಲೈಫ್ ಸ್ಪ್ಯಾನ್ ಕಮ್ಮಿ. ಈಗ ನಾಯಿಗಳ ಜೊತೆ ಸಾಕದಾಗ ಒಂದ್ 10 ವರ್ಷ ಆಗಿದ ತಕ್ಷಣ ಅಯ್ಯೋಯ್ಯೋ ಅಟ್ಯಾಚ್ಮೆಂಟ್ ಇತ್ತು ಇವಾಗ ಅನ್ನೋದು. ಬಟ್ ಪ್ರಾಕ್ಟಿಕಲಿ ಗೊತ್ತು ನನ್ಗೆ, ಒಂದು ಲೈಫ್ ಸ್ಪ್ಯಾನ್ ಒಂದು ಪ್ರಾಣಿದ್ದು ಇಷ್ಟಿರುತ್ತೆ ಅನ್ನೋದು ಗೊತ್ತಿರತ್ತೆ, ಎಲ್ಲ ಓಕೆ. ಬಟ್ ಅದಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆದಾಗ ನಾವು ಎಷ್ಟು ಅನುಭವಿಸ್ತೀವಿ ಮೆಂಟಲಿ ಫಿಸಿಕಲಿ. ಮೆಂಟಲಿ ಅಂತೂ ಫುಲ್ ಲೋ ಆಗಿರ್ತೀವಿ, ಎಲ್ಲ ಪೆಟ್ ಲವರ್ಸ್ಗೆ ಇದೆಲ್ಲ ಆಗಿರುತ್ತೆ. ನನಗೆ ಯಾವ ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ, ನನ್ನ ಲೈಫಲ್ಲಿ ಅಟ್ಯಾಚ್ ಆಗಿರೋ ರಿಲೇಶನ್ಶಿಪ್ ದೊಡ್ಡು ರಿಲೇಶನ್ಶಿಪ್ ನಾನು ಕಳ್ಕೊಂಡ್ಮೇಲೆ ನನಗೆ ಈ ಅಟ್ಯಾಚ್ಮೆಂಟ್ ಅನ್ನೋದೇ ಭಯ. ಆನೆಸ್ಟ್ಲಿ ಯಾವ ಕಾರಣಕ್ಕೆ ಅಣ್ಣ ಅಲ್ವಾ ಬಿಡಿ ಬ್ರೋ, ಬೇರೆ ಟಾಪಿಕ್ ಚೇಂಜ್ ಮಾಡ. ಈ ಕನ್ಸ್ಗಳ ಬಗ್ಗೆ ಏನಾದ್ರು ಅಣ್ಣನ ಜೊತೆ ಮಾತಾಡ್ಕೊಂಡಿದ್ರೆ ಈ ತರದ ಒಂದು ಸಿನಿಮಾ ಅವ್ರು ಮಾಡ್ಬೇಕು ದೊಡ್ಡ ಮಟ್ಟದಲ್ಲಿ. ನಾವು ಯಾವತ್ತೂ ಸಿನಿಮಾಗಳ ಬಗ್ಗೆನೆ ಮಾತಾಡಿಲ್ಲ. ಅಂದ್ರೆ ನಮ್ದೊಂದು ರೂಲ್ಸ್ ಇತ್ತು, 6 ಗಂಟೆ ಮೇಲೆ ಸಿನಿಮಾ ಬಗ್ಗೆ ಮಾತಾಡಲ್ಲ. ಸಿನಿಮಾನ ಮನೆಗ್ ತರಲ್ಲ, ಅದನ್ನು ಪರ್ಸನಲ್ ಲೈಫ್ ನ ಮಿಕ್ಸ್ ಮಾಡಲ್ಲ. ಸಿನಿಮಾ ಬಗ್ಗೆ ಕಮ್ಮಿ ಮಾತಾಡಿರೋದು, ಬಟ್ ಒಟ್ಟಿಗೆ ಸಿನಿಮಾಗಳು ನೋಡ್ತಾ ಇದ್ವಿ, ಬೇರೆ ಬೇರೆ ಸಿನಿಮಾಗಳನ್ನೆಲ್ಲ ನೋಡಿದೀವಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ನಮ್ ನಮ್ಮ ಸಿನಿಮಾಗಳ ಬಗ್ಗೆ ನಾವು ಯಾವತ್ತು ಡಿಸ್ಕಸ್ ಮಾಡಿಲ್ಲ. ಇನ್ನು ಇನ್ಫ್ಯಾಕ್ಟ್ ನಮ್ಮಣ್ಣ ನೀನ್ ನಾನ್ ಮಾಡಿದ ತಪ್ಪು ನೀನ್ ಮಾಡ್ಬೇಡ ಮಗನೇ ಅಂತ ಹೇಳಿರೋದು ತುಂಬಾ ಇದೆ. ಬಟ್ ಇನ್ ಡೀಟೈಲ್ ಇನ್ ಡೆಪ್ತ್ ಎಲ್ಲ ಸಿನಿಮಾ ಬಗ್ಗೆ ಯಾವತ್ತು ಡಿಸ್ಕಸ್ ಮಾಡಿ. 7 ವರ್ಷದ ನಂತರ ಅಂದ್ರೆ ನಿಮ್ಮ ಒಂದು ಕಾಂಬಿನೇಷನ್ ಬರ್ತಾ ಇರೋದು ಅದ್ದೂರಿ, ಒಂದ್ ಒಳ್ಳೆ ಪ್ಯೂರ್ ಲವ್ ಸ್ಟೋರಿ ಸಿನಿಮಾ, ಅದರ ಆಚೆಗೆ ಈಗ ಬೇರೆದೇ ಒಂದು ದೇಹ ಸ್ಟಾರ್ಟ್ ಮಾಡಿದೀರಾ ನೀವು ಮತ್ತೆ ಅರ್ಜುನ್ ಅವರು. ಸೊ ಯಾರ ಕಡೆಯಿಂದ ಸ್ಟಾರ್ಟ್ ಹೆಸರಿದ್ದು ಈ ತರದ ಒಂದು ಸಿನಿಮಾ ಮಾಡೋಣ ಅಂತ, ನೀವ್ ಹೇಳಿದ ಅಥವಾ ಆ ಕಡೆಯಿಂದ? ಇಲ್ಲ, ಫಸ್ಟ್ ಸ್ಟೋರಿ ಮಾಡ್ಕೊಂಡ್ವಿ, ಸ್ಟೋರಿ ಮಾಡಿ ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ ಆದ್ಮೇಲೆ ಡೈರೆಕ್ಟರ್ನ ಪ್ರೊಡ್ಯೂಸರೇ ಅಂದ್ರೆ ಎ ಪಿ ಅರ್ಜುನ್ ಅವ್ರು ಮಾಡಿದ್ರೆ ತಿರ್ಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಪ್ರೊಡ್ಯೂಸರೇ ಇನ್ಸಿಸ್ಟ್ ಮಾಡಿರುತ್ತೆ. ಅಂಡ್ ನನಗೂ ಫಸ್ಟ್ ಡೆಬ್ಯೂ ಡೈರೆಕ್ಟ್ ಮಾಡಿ ಫಸ್ಟ್ ನನಗೆ ಚಾನ್ಸ್ ಕೊಟ್ಟಂತ ಡೈರೆಕ್ಟ್ ಅಲ್ವಾ. ಸೊ ಇವನ್ ನನಗೂ ಓಕೆ ಅಂತ ಅನ್ಸಿ ಹಂಗ್ ಸ್ಟಾರ್ಟ್ ಆಗಿತ್ತು ಸರ್. ಅದು ನಂಬಿಕೆ ಇದೆ ಸರ್, ಲವ್ ಸ್ಟೋರಿ ಮಾಡಿಯೋ ಈ ಸಿನಿಮಾನು ಮಾಡಕ್ ಅವ್ರು ಹೋಗ್ತಾರೆ ಅಂತ. ಬ್ರೋ ಎಲ್ಲಾ ಜಾನರ್ಸ್ ಮಾಡಿದ್ರೆ ಆಕ್ಚುಲಿ ಎಲ್ಲಾ ಎಮೋಷನ್ಸ್ ಇರೋ ಅಂದ್ರೆ ಎಲ್ಲ ನವರಸಾಸ್ ಇರುತ್ತಲ್ಲ ಆತರ ಮೂವೀಸ್ ನೋಡಿ, ಆತರ ಗ್ರೇಟ್ ಮೂವೀಸ್ ಬಂಗಾರದ ಪಂಜರ. ಎಮೋಷನ್ಸ್ ಇದೆ, ಆಕ್ಷನ್ಸ್ ಇದೆ, ಕಮರ್ಷಿಯಲ್ ಒಂದ್ ಲೈನ್ ಅಂತ ಆಕ್ಷನ್ ಇದೆ, ಇಲ್ಲದೆ ನಾಗರಾವು ಗಣೇಶನ ಮದುವೆ ಹಿಂಗೆ ಹಿಂಗೆ ಜೆಂಟಲ್ಮನ್ ಇದೆ, ಮುದಲ್ವನ್ ಇದೆ, ನಾಯಕನ್ ಇದೆ. ಸೊ ಎಷ್ಟು ಮೂವೀಸ್ ಇದೆ ಈ ತರ ಎಲ್ಲಾ ಈ ನವರಸಾಸ್ ಇರೋಂತ ಮೂವೀಸ್. ಅದು ಟಾಸ್ಕ್ ಏನು ಅಂದ್ರೆ ಒಂದ್ 2.5 ಗಂಟೆಯಲ್ಲಿ ಇಷ್ಟು ಎಕ್ಸ್ಪ್ರೆಷನ್ಸ್ ನ ತರಬೇಕು. ಅದು ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಆಲ್ಸೋ ಆ ತರ ಎಲ್ಲ ಮಾಡಿರೋದೆಲ್ಲ ಗ್ರೇಟ್ ಮೂವೀಸೇ ಆಗಿರೋದು. ಸೊ ಎಲ್ಲ ತರನು ಮಾಡ್ಬೇಕು. ಬರೀ ಲವ್ ಇಷ್ಟಪಟ್ರು ಅಂತ ಲವ್ ಅಲ್ಲದೆ ನನಗೇನು ಅಂದ್ರೆ ಈ ಆಕ್ಷನ್ ಪ್ರಿನ್ಸ್ ಅನ್ನೋದು ಇದಾರಲ್ಲ ದಯವಿಟ್ಟು ಕರಿಬಿಡ್ರಾಯ ಅಂತ, ಯಾಕಂದ್ರೆ ಬರೀ ಆಕ್ಷನ್ ಸಬ್ಜೆಕ್ಟ್ಸ್ ಮಾಡು ಹಂಗ ಆಗಲ್ದೆ ನಾನ್ ಮಾಡಿರೋದೆಲ್ಲ ಲವ್ ಸಬ್ಜೆಕ್ಟ್ಸ್ ಇರ್ಬೋ. ಅದ್ದೂರಿ ಬಹದ್ದೂರು ಬರ್ಜರಿ ಎಲ್ಲ ಲವ್ ಲವ್ ಸಬ್ಜೆಕ್ಟ್ಸ್ ಮಾಡಿರೋದು, ಬಟ್ ಆಕ್ಷನ್ ಅಂತ ಕರಿತಾರೆ ನನ್ನ. ಸೊ ಅದಕ್ಕೆ ಈ ಟೈಟಲ್ಸ್ ಕಂಡ್ರೂ ಒಂಚೂರು ಭಯ.